ಶ್ರೀ ವೆಂಕಟೇಶ ಮಹಾತ್ಮೆ ಪಾರಾಯಣ ನಾಲ್ಕನೇ ಅಧ್ಯಾಯ ಧ್ವನಿ ಪ್ರಸ್ತುತಿ ಶ್ರೀಮತಿ ಸಿಂಧು ಜೆ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ಕುರಿಕೆ. ಶ್ರೀ ವೆಂಕಟೇಶ್ವರ ಮಹಾತ್ಮೆ ನಾಲ್ಕನೆಯ ಅಧ್ಯಾಯ ಪ್ರಾರಂಭ. ಆಗ ಚೋಳರಾಜನು, ಸ್ವಾಮಿ, ನನ್ನ ತಪ್ಪೇನೆಂಬುವುದನ್ನು ನಾನು ಕಾಣೆನು. ಹೀಗಿರುವಲ್ಲಿ ಶಾಪಕ್ಕೆ ಗುರಿಯಾದನಲ್ಲ ಎಂದು ದುಃಖಿಸಲು ಸ್ವಾಮಿಯು ಆತನನ್ನು ಸಮಾಧಾನಪಡಿಸಿ, ರಾಜನೇ, ನನ್ನ ಮಾತು ಎಂದಿಗೂ ಸುಳ್ಳಾಗಲಾರದು. ದುಃಖದಿಂದ ನಾನು ಈ ಶಾಪವನ್ನು ಕೊಟ್ಟು ಬಿಟ್ಟೆನು. ಕಲಿಯುಗ ಪರ್ಯಂತ ನೀನು ದುಃಖಿಯಾಗಿರು. ಮುಂದೆ ಆಕಾಶ ರಾಜನ ಮಗಳನ್ನು ನಾನು ಮದುವೆಯಾಗುವೆನು. ಆತನು ಒಂದು ರತ್ನ ಕಿರೀಟವನ್ನು ನನಗೆ ವರದಕ್ಷಿಣೆಯಾಗಿ ಕೊಡುವನು. ಶುಕ್ರವಾರ ಸಾಯಂಕಾಲ ನಾನು ಅದನ್ನು ಧರಿಸುವೆನು. ಆಗ 6 ಗಂಟೆ ಕಾಲ ನೀನು ಸುಖವಾಗಿರುವೆ ಎಂದು ಹೇಳಿ ಅವನನ್ನು ಕಳುಹಿಸಿಕೊಟ್ಟನು. ಅನಂತರ ತಲೆ ಹುಣ್ಣಿಗೆ ಔಷಧವನ್ನು ಬಯಸಿ ಬೃಹಸ್ಪತ್ಯಾಚಾರ್ಯರನ್ನು ಸ್ಮರಿಸಲಾಗಿ ಅವರು ಅಲ್ಲಿಗೆ ಬಂದು ಅತ್ತಿ ಹಾಲಿನಲ್ಲಿ ನೆನೆಸಿದ ಎಕ್ಕದ ಹತ್ತಿಯೇ ಉತ್ತಮವಾದ ಔಷಧವೆಂದು ಹೇಳಲಾಗಿ ಅದೇ ರೀತಿ ಔಷಧವನ್ನು ಹಾಕಿ ಹುತ್ತದಲ್ಲಿ ಸೇರಿಕೊಂಡನು. ಆ ಹುತ್ತವೇ ಕೌಸಲ್ಯೆಯು, ಹುಣಸೆ ಮರವೇ ದಶರಥನು, ಶೇಷಾಚಲವೇ ಲಕ್ಷ್ಮಣನು, ಅಯೋಧ್ಯೆಯೇ ವೆಂಕಟ ಪರ್ವತವು, ಮತ್ತು ಹುತ್ತವೇ ದೇವಕೀ ದೇವಿಯು, ಹುಣಸೆ ಮರವೇ ವಾಸುದೇವನು, ಶೇಷಾಚಲವೇ ಬಲರಾಮನು, ವೆಂಕಟಚಲವೇ ಮಧುರಾಪುರಿಯು, ಸ್ವಾಮಿ ಪುಷ್ಕರಣಿಯೇ ಯಮುನಾ ನದಿಯು, ಸುವರ್ಣಮುಖಿಯೇ ವಿರಜಾ ನದಿಯು, ಸಮಸ್ತ ಮೃಗಗಳೇ ಯಾದವರು, ಪಕ್ಷಿಗಳೇ ಗೋಪಿಕಾ ಸ್ತ್ರೀಯರು, ವೈಕುಂಠವೇ ವೆಂಕಟಗಿರಿಯು, ಶ್ರೀನಿವಾಸನೇ ಶ್ರೀಮನ್ನಾರಾಯಣನು, ಮುಕ್ತ ಬ್ರಹ್ಮರೇ ಪಕ್ಷಿಗಳು, ಮುಕ್ತ ರುದ್ರರೇ ಸಿಂಹಾದಿ ಮೃಗಗಳು, ಸನತ್ಕುಮಾರನೇ ಮೊದಲಾದ ಋಷಿಗಳು ಕಪಿರೂಪದಲ್ಲಿರುವರು. ಇಂತಹ ಕ್ಷೇತ್ರಕ್ಕೆ ಹೋಗಬೇಕೆಂದು ಅಪೇಕ್ಷೆ ಹುಟ್ಟಿದರೆ ಸಾಕು, ಅವನೇ ಪುಣ್ಯವಂತನು, ಅವನಿಗೆ ಸಕಲ ಸತ್ಕರ್ಮ ಫಲವು ದೊರೆಯುವುದು. ಅವನನ್ನು ಶ್ರೀಹರಿಯು ಪ್ರೀತಿಸುವನು. ಈ ವೆಂಕಟಾದ್ರಿಯ ಮಹಿಮೆಯು ದೇವತೆಗಳಿಗೂ ಸಹ ತಿಳಿಯದು, ಅಲ್ಪಜ್ಞರಾದ ಮನುಷ್ಯರು ಪಾಡೆನು. ಇಂದಿಗೆ ಚತುರ್ಥೋಧ್ಯಾಯ ಮುಕ್ತಾಯ. ಶ್ರೀಕೃಷ್ಣಾರ್ಪಣ ಮಸ್ತು.